ವೀಕ್ಷಿಸಿ ಆರೋಗ್ಯ ಭಾಗ್ಯ. ಕೊಡಗು ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಇಂದಿನ ಆರೋಗ್ಯ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಹೆಸರಾಂತ ವೈದ್ಯರಾಗಿರುವಂತಹ ಮೈಸೂರಿನ ಒಂದು ಪ್ರತಿಷ್ಠಿತ ಆಸ್ಪತ್ರೆ ಸುಯೋ ಇದರ ಸಂಸ್ಥಾಪಕರು ಆಗಿರುವಂತಹವರು, ಹಾಗೆ ಮೈಸೂರು ವೈದ್ಯಕೀಯ ಕಾಲೇಜಿನಲ್ಲಿ ನಿವೃತ್ತ ಪ್ರಾಧ್ಯಾಪಕರಾಗಿದ್ದಂಥವರು, ಹಲವಾರು ವೈದ್ಯಕೀಯ ಲೇಖನಗಳನ್ನು ಈಗಾಗಲೇ ಪ್ರಕಟಿಸಿ ಹಲವಾರು ಪ್ರಶಸ್ತಿಗಳು ಕೂಡ ಇದಕ್ಕೆ ಸಂದಿದೆ. ಪ್ರಸ್ತುತವಾಗಿ ತರಂಗ, ವಿಶ್ವವಾಣಿ ಪತ್ರಿಕೆಗಳಲ್ಲಿ ಕೂಡ ಪ್ರತಿನಿತ್ಯ ವೈದ್ಯಕೀಯಕ್ಕೆ ಸಂಬಂಧಿಸಿದಂತಹ ಲೇಖನಗಳನ್ನು ಬರೆಯುತ್ತಿರುವಂತಹ ಫಿಸಿಷಿಯನ್ ಡಯಾಬಿಟಿಷಿಯನ್ ಆಗಿರುವಂತಹ ಡಾಕ್ಟರ್ ಎಸ್ ಪಿ ಯೋಗಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಇವತ್ತಿನ ಸಂಚಿಕೆಯಲ್ಲಿ ನಾವು ಈಗಿನ ಬದಲಾಗುತ್ತಿರುವಂತಹ ಹವಾಮಾನಗಳು, ಅದರಲ್ಲಿ ಕೂಡ ಬೇಸಿಗೆ ಕಾಲದಲ್ಲಿ ಯಾವ ರೀತಿ ಮಾನವನ ಆರೋಗ್ಯ ಮೇಲೆ ಈ ಬೇಸಿಗೆಗಾಲ ಪರಿಣಾಮ ಬೀರುತ್ತಾ ಇದೆ, ಯಾವ ರೀತಿ ನಾವು ಕ್ರಮಗಳನ್ನು ತೆಗೆದುಕೊಳ್ಬೇಕು, ಆಹಾರ ಪದ್ಧತಿ ಏನೇನು ಅನುಸರಿಸಬೇಕು, ಇದೆಲ್ಲದರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಸರ್ ನಮಸ್ತೆ, ಹಾಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್, ಈಗಾಗಲೇ ಹೇಳಿದಾಗೆ ಹವಾಮಾನ ಬದಲಾವಣೆಗಳು, ಅದರಲ್ಲಿ ಕೂಡ ನಾಲ್ಕು ಹವಾಮಾನಗಳನ್ನು ನಾವು ವಿಂಗಡಿಸ್ತೇವೆ. ಅದರಲ್ಲಿ ಹೆಚ್ಚಾಗಿ ನಮಗೆ ಬಾಧೆ ಕೊಡುವಂಥದ್ದು ಬೇಸಿಗೆ ಕಾಲ. ಈ ಬೇಸಿಗೆ ಕಾಲ ಅಂದರೆ ಏನು, ಯಾವಾಗ ನಿರ್ದಿಷ್ಟವಾಗಿ ಬರುತ್ತೆ, ಮತ್ತು ಈ ಒಂದು ಸಂದರ್ಭದಲ್ಲಿ ಮಾನವ ಯಾವ ರೀತಿ ಒಂದು ಆಹಾರ ಕ್ರಮವನ್ನು ಅನುಸರಿಸಬೇಕು, ಇದ್ರ ಬಗ್ಗೆ ಮಾಹಿತಿ ಕೊಡಿ ಸರ್. ನೋಡಿ, ಹವಾಮಾನಗಳು, ಕ್ಲೈಮೇಟ್ ಹೇಗೆ ಬದಲಾವಣೆ ಆಗ್ತವೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೇಕು ಅಂತಂದರೆ, ಈ ಸೌರ್ಯ ಮಂಡಲ ಹೇಗಾಗಿದೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೇಕು. ಈ ಸೃಷ್ಟಿಕರ್ತ ಈ ಸೃಷ್ಟಿನ ನಿರ್ಮಾಣ ಮಾಡಿರ್ತಕ್ಕಂಥದ್ದು, ಇದು ಬಹಳ ಅದ್ಭುತವಾದಂಥ ವೈಜ್ಞಾನಿಕವಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು ಬಹಳ ವಿಸ್ಮಯಕಾರಿ ಮತ್ತು ರೋಮಾಂಚನಕಾರಿಯಾಗಿದೆ. ಈ ಕ್ಲೈಮೇಟ್ಗಳು, ಹವಾಮಾನಗಳು ಯಾತಕ್ಕೆ ಬದಲಾವಣೆ ಆಗ್ತವೆ ಅಂತ ಅಂದರೆ, ಭೂಮಿ ಸೂರ್ಯನ ಸುತ್ತ ಸುತ್ತುತ್ತಾ ಇರುತ್ತೆ. ಭೂಮಿ ಸೂರ್ಯನ ಸುತ್ತ, ಸೂರ್ಯ ಬೆಂಕಿ ಕೆಂಡ ಉರಿದಂಗೆ ಉರಿತಾ ಇದೆ. ಅಷ್ಟೊಂದು ಉಷ್ಣತೆ ಅಲ್ಲಿ ಉದ್ಭವ ಆಗುತ್ತೆ ಸೂರ್ಯನಲ್ಲಿ. ಈ ಒಂದು ಭೂಮಿ ಸುತ್ತುವಾಗ ಸೂರ್ಯನಿಗೆ ನೇರವಾಗಿ ಸೂರ್ಯನಿಗೆ ಬಂದಾಗ ಅವನ ಶಾಖ ಬಹಳ ಅತ್ಯಧಿಕ ಪ್ರಮಾಣದಲ್ಲಿ ಭೂಮಿಗೆ ವರ್ಗಾವಣೆ ಆಗುತ್ತೆ. ಇದೇ ಬೇಸಿಗೆ ಕಾಲ. ಸೂರ್ಯನ ಉಷ್ಣತೆ ಅತ್ಯಧಿಕ ಪ್ರಮಾಣದಲ್ಲಿ ಭೂಮಿಗೆ ವರ್ಗಾವಣೆ ಆಗ್ತಕ್ಕಂಥದ್ದು ಬೇಸಿಗೆ ಕಾಲ. ಇನ್ನು ಭೂಮಿ ಸೂರ್ಯನಿಗೆ ಮುಖಾಮುಖಿ ಆಗಿರ್ಬೋದ್ರೆ ಅವಾಗ ಅವನ ಉಷ್ಣತೆ ಅಷ್ಟೊಂದು ಬರಲ್ಲ. ಇದು ಚಳಿಗಾಲ. ಇವೆರಡು ಕಾಲಗಳಲ್ಲಿ ಮನುಷ್ಯನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಅಂದರೆ ಇವೆರಡು ವೈಜ್ಞಾನಿಕ ಪ್ರಕ್ರಿಯೆಗಳಿಂದ ಪರಿಸರದ ಉಷ್ಣತೆ ಬದಲಾವಣೆ ತೀವ್ರವಾಗಿ ಬದಲಾವಣೆ ಆಗುತ್ತೆ. ನೋಡಿ, ಮನುಷ್ಯನ ದೇಹದಲ್ಲಿ ಅಸಂಖ್ಯಾತ ರಾಸಾಯನಿಕ ಕ್ರಿಯೆಗಳು ನಡೀತಾ ಇರ್ತವೆ. ಬಹಳ ಮುಖ್ಯವಾಗಿ ನಾವು ಸೇವಿಸ್ತಕ್ಕಂಥ ಆಹಾರ ಇದೆಯಲ್ಲ, ಆಹಾರ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಆ ಶಕ್ತಿಯಾಗಿ ಪರಿವರ್ತನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಜೀವಕೋಶಗಳಲ್ಲಿ ಉಷ್ಣತೆ ಉಂಟಾಗುತ್ತೆ, ಟೆಂಪರೇಚರ್. ಯಾವುದೇ ನಾವು ಅದು ತೆಗೆದುಕೊಂಡ ಆಹಾರ, ಬಹಳ ಮುಖ್ಯವಾಗಿ ಅದು ಕಾರ್ಬೋಹೈಡ್ರೇಟ್ ಅಂದರೆ ರಾಗಿ, ಅಕ್ಕಿ, ಗೋಧಿ, ಸಕ್ಕರೆ ಹೀಗೆ, ಅಥವಾ ಜಿಡ್ಡು, ಅಥವಾ ಪ್ರೋಟೀನ್ ಮಾಂಸಾಹಾರ, ಮೊಟ್ಟೆ, ಹಾಲು, ಇವೆಲ್ಲವನ್ನು ತೆಗೆದುಕೊಂಡಾಗ ಇವುಗಳಿಂದ ದೇಹದಲ್ಲಿ ಇವು ಶಕ್ತಿಯಾಗಿ ಪರಿವರ್ತನೆ ಹೊಂದತಕ್ಕಂಥ ಸಂದರ್ಭದಲ್ಲಿ ಉಷ್ಣತೆ ಉಂಟಾಗುತ್ತೆ. ಹಾಗಾಗಿ ಮನುಷ್ಯನ ದೇಹದಲ್ಲೂ ಕೂಡ ಉಷ್ಣತೆಯ ಉತ್ಪತ್ತಿ ಆಗುತ್ತೆ ಪ್ರತಿನಿತ್ಯ ಪ್ರತಿ ಕ್ಷಣ. ಈಗ ಸಾಮಾನ್ಯವಾಗಿ ಮೆದುಳು, ಲಿವರ್, ಇಲಿ ಮತ್ತು ದೇಹದ ಸ್ನಾಯುಗಳು, ಮಾಂಸಖಂಡಗಳು, ಇವುಗಳಲ್ಲಿ
ಬಹಳ ಅತ್ಯಂತ ಹೆಚ್ಚಿನ ಶಕ್ತಿ ಪ್ರಕ್ರಿಯೆಗಳು, ಜೀವರಸ ಕ್ರಿಯೆ, ಮೆಟಬಾಲಿಕ್ ಪ್ರಕ್ರಿಯೆಗಳು ಆಗುವ ದಿಸೆಯಿಂದಾಗಿ ಇಲ್ಲಿ ಹೆಚ್ಚು ಉಷ್ಣತೆ ಉತ್ಪತ್ತಿಯಾಗುತ್ತೆ. ಈ ಉಷ್ಣತೆ ಮನುಷ್ಯನ ದೇಹಕ್ಕೆ ಆರೋಗ್ಯವಾಗಿರಬೇಕು ಅಂತಂದರೆ ಈ ದೇಹದಲ್ಲೇ ಉತ್ಪತ್ತಿ ಆಗ್ತಕ್ಕಂಥ ಉಷ್ಣತೆಯ ಪ್ರಮಾಣವೂ ಕೂಡ ಒಂದು ಸಹಜ ಗಡಿಯಲ್ಲಿರಬೇಕು. ಅದು 98.6 ಫ್ಯಾರನ್ಹೀಟ್ ಅಥವಾ 37 ಡಿಗ್ರಿ ಸೆಂಟಿಗ್ರೇಡ್, ಇದು ಸಹಜ ಉಷ್ಣತೆ. ಸಹಜ ಉಷ್ಣತೆಗಿಂತ ಉಷ್ಣತೆ ಜಾಸ್ತಿ ಆದರೆ ಅದು ಕೂಡ ಜೀವಕೋಶಗಳಿಗೆ ಮಾರಕ, ಕಡಿಮೆ ಆದರೂ ಕೂಡ ಜೀವಕೋಶಗಳಿಗೆ ಮಾರಕ. ಸೊ ಒಂದು ಸಮಸ್ಥಿತಿನಲ್ಲಿ 98.6 ಸದಾ ಕಾಲ ಮೇಂಟೈನ್ ಆಗುತ್ತೆ. ಎಂಥ ಅದ್ಭುತವಾದಂಥ ವ್ಯವಸ್ಥೆ ಇದೆ ಮನುಷ್ಯನ ದೇಹದಲ್ಲಿ ಅಂದರೆ ಈ ಉಷ್ಣತೆಯನ್ನು ನಿಯಂತ್ರಣ ಮಾಡ್ತಕ್ಕಂಥ ಒಂದು ವ್ಯವಸ್ಥೆನೇ ದೇಹದಲ್ಲಿದೆ. ಅದು ಮೆದುಳಿನಲ್ಲಿ ಹೈಪೋಥಾಲಮಸ್ ಅಂತ ಒಂದು ಭಾಗ ಇದೆ. ಆ ಭಾಗದಲ್ಲಿ ಉಷ್ಣತೆಯನ್ನು ನಿಯಂತ್ರಣ ಮಾಡತಕ್ಕಂಥ ಒಂದು ಕೇಂದ್ರ ಇದೆ, ಟೆಂಪರೇಚರ್ ರೆಗ್ಯುಲೇಟರಿ ಸೆಂಟರ್ ಅಂತ. ಈ ಕೇಂದ್ರ ಉಷ್ಣತೆಯನ್ನು ನಿಯಂತ್ರಣ ಮಾಡುತ್ತೆ. ಉಷ್ಣತೆಯ ಪ್ರಮಾಣ ದೇಹದಲ್ಲಿ ಜಾಸ್ತಿ ಆದಾಗ ಯಾವ್ಯಾವ ಸಂದರ್ಭದಲ್ಲಿ ಜಾಸ್ತಿ ಆಗುತ್ತೆ? ಕೆಲವು ಆಹಾರ ಪದಾರ್ಥಗಳಿದ್ದಾವೆ, ಅವುಗಳನ್ನು ಹೆಚ್ಚಾಗಿ ಸೇವಿಸಿದಾಗ ದೇಹದಲ್ಲಿ ಸ್ವಯಂವಾಗಿ ಉಷ್ಣತೆಯ ಉತ್ಪತ್ತಿ ಜಾಸ್ತಿ ಆಗುತ್ತೆ. ಈಗ ಉದಾಹರಣೆ ಈರುಳ್ಳಿ, ಇವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇರಿಸಿದಾಗ ಕೊಬ್ಬು, ಮಾಂಸಾಹಾರ ಇವನ್ನ ಸೇರಿಸಿದಾಗ ಸಹಜವಾಗಿ ಉಷ್ಣತೆ ಉತ್ಪತ್ತಿ ದೇಹದಲ್ಲಿ ಜಾಸ್ತಿ ಆಗುತ್ತೆ. ಹಾಗಾಗಿ ನಮ್ಮ ಆಯುರ್ವೇದದಲ್ಲಿ ಹೇಳಿದರೆ ಉಷ್ಣತೆಯನ್ನು ಆಹಾರ ಪದಾರ್ಥಗಳು, ತಂಪಾದ ಆಹಾರ ಪದಾರ್ಥಗಳು, ಉಷ್ಣವಾದ ಆಹಾರ ಪದಾರ್ಥಗಳು, ಇದು ದೇಹದ ಉಷ್ಣತೆ ಗಡಿ ದಾಟಿದಾಗ ಈ ಹೈಪೋಥಾಲಮಸ್ ಇರತಕ್ಕಂಥ ಏನು ಉಷ್ಣತೆಯನ್ನು ನಿಯಂತ್ರಣ ಮಾಡ್ತಕ್ಕಂಥ ಕೇಂದ್ರ ಏನಿದೆ, ಈ ಕೇಂದ್ರ ಜಾಗೃತಿಯಾಗುತ್ತೆ. ಅದಾದಾಗ ಈ ಉಷ್ಣತೆ ರಕ್ತಕ್ಕೆ ರವಾನೆಯಾಗಿ ಚರ್ಮದ ರಕ್ತನಾಳಗಳೆಲ್ಲ ಹಿಗ್ಗುತ್ತೆ. ಹಿಗ್ಗಿ ರಕ್ತ ಸಂಚಾರ ಜಾಸ್ತಿ ಆಗುತ್ತೆ ಮತ್ತು ಚರ್ಮದಲ್ಲಿರ್ತಕ್ಕಂಥ ಬೆವರು ಗ್ರಂಥಿಗಳು ಇವು ಪ್ರಚೋದನೆಗೊಳ್ತವೆ, ಬೆವರುವಿಕೆ ಜಾಸ್ತಿ ಆಗುತ್ತೆ. ಆ ಬೆವರುವಿಕೆಯ ಮುಖಾಂತರ ದೇಹದ ಉಷ್ಣತೆ ಹೊರಕ್ಕೆ ರವಾನೆ ಆಗುತ್ತೆ. ಇದಲ್ಲದೇ ಉಸಿರಿನ ಮೂಲಕ ಮತ್ತು ಮೂತ್ರದ ಮೂಲಕವೂ ಕೂಡ, ದೇಹದ ಉಷ್ಣತೆ ಜಾಸ್ತಿ ಆದಾಗ ಮೂತ್ರ ಬಿಸಿ ಬಿಸಿಯಾಗಿರುತ್ತೆ, ಉಸಿರು ಬಿಸಿ ಬಿಸಿಯಾಗಿರುತ್ತೆ. ಸೊ ಹೀಗೆ ದೇಹಕ್ಕೆ ಕಡಿಮೆ ಆದ ತಕ್ಷಣ ಆ ಪ್ರಚೋದನೆ ಕಡಿಮೆ ಆಗುತ್ತೆ, ಸಹಜ ಸ್ಥಿತಿಗೆ ಬರುತ್ತೆ. ಉಷ್ಣತೆ ಬಹಳ ಕಡಿಮೆ ಆಗಿಬಿಟ್ಟಾಗ ಚಳಿ ಚಳಿ ಆಗುತ್ತೆ. ಚಳಿ ಚಳಿ ಆಗೋದು ಅಂತಂದರೆ ಮಾಂಸಖಂಡಗಳು ಅದರೋದು, ಆ ಮಾಂಸಖಂಡಗಳ ಕ್ರಿಯೆ ಜಾಸ್ತಿಯಾಗಿ ಉಷ್ಣತೆ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಹಾಗಾಗಿ ನಾವು ನೋಡ್ತೇವೆ ಚಳಿ ಆದಾಗ ಗಡಗಡಗಳಂದ್ರೆ ನಡುತ್ತೆ, ನಡುಗೋದ್ರೆ ಸ್ನಾಯುಗಳು ಜಾಸ್ತಿ ಕ್ರಿಯಾಶೀಲವಾಗ್ತವೆ. ಸೊ ಉಷ್ಣತೆ ಜಾಸ್ತಿ ಮಾಡ್ಕೊಳ್ಳೋಕ್ಕೋಸ್ಕರ ದೇಹದ ಒಂದು ತಂತ್ರಗಾರಿಕೆ. ಈಗ ಬೇಸಿಗೆ ಕಾಲದಲ್ಲಿ ಪರಿಸರದ ಉಷ್ಣತೆಗೆ ದೇಹದ ಅಂತರಂಗದ ಉಷ್ಣತೆಗೊಂದು ಸಮಾನತೆ ಇರಬೇಕು. ಬೇಸಿಗೆ ಕಾಲದಲ್ಲಿ ಅತಿಯಾದ ಉಷ್ಣತೆ ಹೆಚ್ಚಾಗುವುದರಿಂದ ಇದು ದೇಹಕ್ಕೂ ಕೂಡ ಚರ್ಮದ ಮುಖಾಂತರ ರವಾನೆಯಾಗಿ ದೇಹದ ಆಂತರಿಕ ಉಷ್ಣತೆಯೂ ಕೂಡ ಜಾಸ್ತಿ ಆಗುತ್ತೆ. ಯಾವಾಗ ದೇಹದಲ್ಲಿ ಸಹಜವಾಗಿರ್ತಕ್ಕಂಥ ಉಷ್ಣತೆಯನ್ನು ನಿರ್ವಹಿಸ್ತಕ್ಕಂಥ ನಿಯಂತ್ರಣ ಮಾಡ್ತಕ್ಕಂಥ ವ್ಯವಸ್ಥೆ ಈ ಅತಿಯಾದ ಹೆಚ್ಚಾದಂಥ ಒಂದು ಉಷ್ಣತೆಯನ್ನು ಅದು ನಿಯಂತ್ರಣ ಮಾಡೋದ್ರಲ್ಲಿ ಅದು ಸೋತು ಬಿಡುತ್ತೆ. ಹಾಗಾಗಿ ಅದರಿಂದಾಗಿ ದೇಹದಲ್ಲಿ ಕೆಲವು ಅನಾಹುತಗಳು ಆಗ್ತವೆ. ಬಹಳ ಮುಖ್ಯವಾಗಿ ಆಗ್ತಕ್ಕಂಥ ಅನಾಹುತ ಏನು ಅಂತಂದರೆ, ಎಲ್ಲ ಸಹಜರಲ್ಲೂ ಕೂಡ ಒಂದು ಉಷ್ಣ ಕೆಲವು ಕಾಯಿಲೆ ಇರೋವರಿಗೆ
ಬೇಸಿಗೆ ಕಾಲ ಹಾನಿಕಾರಕ. ಬೇಸಿಗೆ ಕಾಲದಲ್ಲೇ ಕೆಲವು ಕಾಯಿಲೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸ್ಕೊಳ್ತವೆ. ಇದಲ್ಲದೆ ಒಬ್ಬ ಸಹಜವಾಗಿ ಆರೋಗ್ಯಸ್ಥ ಮನುಷ್ಯನಲ್ಲೂ ಕೂಡ ಅವನ ದೇಹವನ್ನು ದೀರ್ಘಕಾಲ ಸೂರ್ಯನಿಗೆ ಬೇಸಿಗೆ ಕಾಲದಲ್ಲಿ ಒಡ್ಡಿದ್ರೆ ಮೂರು ಬಗೆಯ ಹೀಟ್ ಎಕ್ಸಾಷನ್ ಅಂದರೆ ಶಾಖದಿಂದ ಆದ ಒಂದು ನಿಶಕ್ತಿ ಆಗುತ್ತೆ. ಬೇಸಿಗೆ ಕಾಲದಲ್ಲಿ ನೀವು ಜಾಸ್ತಿ ಹೊರಗಡೆ ಓಡಾಡಿದ್ರೆ ತುಂಬ ಸುಸ್ತಾಗುತ್ತೆ, ಸಂಕಟ ಆಗುತ್ತೆ, ಮೈ ಹೆಚ್ಚು ಬೆವರುತ್ತೆ. ಇದು ಒಂದು ಹಂತದ್ದು. ಇದಕ್ಕಿಂತಲೂ ಉಷ್ಣತೆ ತುಂಬ ಜಾಸ್ತಿ ಆದಾಗ ಎರಡನೇ ಹಂತದಲ್ಲಿ ಮನುಷ್ಯನಿಗೆ ತುಂಬ ಸುಸ್ತಾಗುತ್ತೆ, ಎದೆ ಬಡಿತ ಜಾಸ್ತಿ ಆಗುತ್ತೆ, ಕೆಮ್ಮು ಜಾಸ್ತಿ ಆಗುತ್ತೆ, ಕಿವಿ ಗುಮ್ಮ ಅಂತನುತ್ತೆ ಮತ್ತು ನಿಶಕ್ತಿ ತುಂಬ ಆಗುತ್ತೆ. ಇದು ಎರಡನೇ ಹಂತ. ಇನ್ನೂ ಪರಿಸರದ ಉಷ್ಣತೆ ಭಾಳ ಜಾಸ್ತಿ ಆದರೆ ತುಂಬ ಜಾಸ್ತಿ, ನಾವು ಉತ್ತರ ಕರ್ನಾಟಕದಲ್ಲೆಲ್ಲ ನೋಡ್ತೀವಿ ನಾವು ತುಂಬ ಜಾಸ್ತಿ ಆದರೆ ಹೀಟ್ ಸ್ಟ್ರೋಕ್, ಸನ್ ಸ್ಟ್ರೋಕ್ ಅಂತ ಹೇಳ್ತೇವೆ, ಸೂರ್ಯನ ಆಘಾತ, ಉಷ್ಣತೆ ಆಘಾತ ಅಂದರೆ ದೇಹವನ್ನು ಇದ್ದಕ್ಕಿದ್ದಾಗೇ ಭಾಳ ಬೇಗ ಭಾಳ ಇಷ್ಟು ಉಷ್ಣತೆಯನ್ನು ಯಾರಿಗೆ ಅವ್ರು ಹೊಂದಿಕೊಂಡಿರೋದು ನೋಡಿ. ಈಗ ಯಾರೋ ಈಗ ಈ ಭಾಗದ ಉಷ್ಣತೆಯನ್ನಾಗೆ ದೇಹ ಅಡ್ಜಸ್ಟ್ ಆಗಿರುತ್ತೆ, ಅವರು ದಿಢೀರನೇ ನಾರ್ತ್ ಕರ್ನಾಟಕಕ್ಕೆ ಭಾಳ ಅತಿ ಹೆಚ್ಚಿನ ಪ್ರಮಾಣದ ಉಷ್ಣತೆ ಇರೋ ಪ್ರದೇಶಕ್ಕೆ ಇದ್ದಕ್ಕಿದ್ದಂಗೆ ಏಕಾಏಕಿ ಹೋಗಿ ತಮ್ಮ ದೇಹವನ್ನು ಒಡ್ಡಿದ್ರೆ ದೇಹ ಅದನ್ನು ತಡ್ಕೊಳ್ಳೋಕ್ಕಾಗಲ್ಲ. ಹೀಗಾಗಿ ಸನ್ ಸ್ಟ್ರೋಕ್, ಹೀಟ್ ಸ್ಟ್ರೋಕ್ ಭಾಳ ಅತ್ಯಂತ ಮಾರಣಾಂತಿಕವಾದಂಥ ಒಂದು ಸ್ಥಿತಿ ಇದು. ಪ್ರಜ್ಞಾಹೀನಾಗ್ತಾನೆ, ಜ್ಞಾನ ತಪ್ಪೋಗುತ್ತೆ, ದೇಹದ ದ್ರವಾಂಶಗಳು ಕಡಿಮೆ ಆಗುತ್ತೆ, ದೀರ್ಘಕಾಲ ಹಾಗೆ ಬಿಟ್ಟರೆ ಬಿ ಪಿ ಕೆಳಗಡೆ ಹೊರಟೋಗುತ್ತೆ, ಬಿ ಪಿ ಫಾಲ್ ರಕ್ತ ಒತ್ತಡ ಕಮ್ಮಿ ಆಗುತ್ತೆ. ಭಾಳ ದೀರ್ಘಕಾಲ 15-20 ನಿಮಿಷ ಅರ್ಧ ಗಂಟೆ ಒಂದು ಗಂಟೆ ಹಾಗೆ ಬಿಟ್ಟರೆ ಸಾವನ್ನಪ್ಪು. ಇವು ಒಬ್ಬ ಸಹಜ ಮನುಷ್ಯನಿಗೆ ಆಗ್ತಕ್ಕಂಥ ಈ ಭಾಗದ ಪ್ರದೇಶದಲ್ಲಿ ನಮ್ಮ ಮೈಸೂರು ಭಾಗದ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಡಿಸೆಂಬರು, ಜನವರಿ ಮತ್ತು ಫೆಬ್ರವರಿ ಸ್ವಲ್ಪ ಮಾರ್ಚಿನೂ ಕೂಡ ಒಂದು ಬೇಸಿಗೆ ಕಾಲ. ಈ ಸಮಯದಲ್ಲಿ ಸೂರ್ಯ ನೇರವಾಗಿ ಭೂಮಿಗೆ ತಾಪಮಾನವನ್ನು ವರ್ಗಾವಣೆ ಮಾಡ್ತಾರೆ. ಮೇನಲ್ಲಂತೂ ವಿಪರೀತವಾಗಿ ಶಾಖ ಆಗ್ಬೋದು ಅಂತ ನಮ್ಮ ಹವಾಮಾನ ತಜ್ಞರು ಪ್ರಿಡಿಕ್ಟ್ ಮಾಡಿದ್ದಾರೆ. ಇದು ಒಂದು. ಕೆಲವು ಕಾಯಿಲೆಗಳು ಇರ್ತಕ್ಕಂಥವ್ರಿಗೆ ಬೇಸಿಗೆ ಕಾಲದಲ್ಲಿ ಅವು ಉಲ್ಬಣ ಆಗ್ತವೆ. ಈಗ ಆಸ್ತಮ ಇರ್ತಕ್ಕಂಥವ್ರು ಬೇಸಿಗೆ ಕಾಲದಲ್ಲಿ ಧೂಳು ಜಾಸ್ತಿ ಆಗೋದ್ರಿಂದ ಅಲರ್ಜಿಗಳು, ಪರಾಗಸ್ಪರ್ಶಗಳು, ಕೀಟಗಳು ಇವೆಲ್ಲ ಗಾಳಿಯಲ್ಲಿ ಹೆಚ್ಚು ಪ್ರಮಾಣ ಇರೋದ್ರಿಂದ ಆಸ್ತಮ ಇರ್ತಕ್ಕಂಥವರಿಗೆ ಆಸ್ತಮ ಉಲ್ಬಣ ಆಗುತ್ತೆ. ಹೃದ್ರೋಗಿಗಳಿಗೆ ಬೇಸಿಗೆ ಕಾಲದಲ್ಲಿ ರಕ್ತ ಒತ್ತಡ ಕುಸಿಯುತ್ತೆ, ಕಡಿಮೆ ಆಗುತ್ತೆ, ಈಗ ರಕ್ತನಾಳಗಳು ಹಿಗ್ಗುತ್ತೆ, ಹಾಗಾಗಿ ರಕ್ತ ಒತ್ತಡ ಕುಸಿಯುತ್ತೆ. ಸೊ ಸಕ್ಕರೆ ಕಾಯಿಲೆ ಇರ್ತಕ್ಕಂಥವರಿಗೆ ಎಲ್ಲ ಬಗೆಯ ಸಕ್ಕರೆ ಕಾಯಿಲೆಗಳು ಕೂಡ ಉಲ್ಬಣ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅವರು ಸಕ್ಕರೆ ಕಾಯಿಲೆ ಇರ್ತಕ್ಕಂಥವರು, ಆಸ್ತಮ ಇರ್ತಕ್ಕಂಥವರು ತಮ್ಮ ದೇಹವನ್ನು ದೀರ್ಘಕಾಲ ಬೇಸಿಗೆ ಕಾಲದಲ್ಲಿ ಒಡ್ಡಬಾರ್ದು. ಇನ್ನು ಬೇಸಿಗೆ ಕಾಲದಲ್ಲೇ ಕೆಲವು ಕಾಯಿಲೆಗಳು ಜಾಸ್ತಿ ಬರ್ತವೆ. ಯಾವುದಂದರೆ ಟೈಫಾಯ್ಡ್ ಫೀವರ್, ಕಾಲರ ಮತ್ತು ಸೂರ್ಯನ ಕಿರಣಗಳು ಚರ್ಮಕ್ಕೆ ಬಿದ್ದರೆ ಚರ್ಮ ಕಾಯಿಲೆಗಳು ಕಪ್ಪಾಗುವ ಮನುಷ್ಯನ ಅದಕ್ಕೆ ನೋಡಿರ್ಬೋದು. ಬೇಸಿಗೆ ಕಾಲದಲ್ಲಿ
ಎಂಥ ಬಿಳಿ ಬಣ್ಣದವರಾಗಿದ್ದರೂ ಕೂಡ ಕಪ್ಪಾಗ್ಬಿಡ್ತಾರೆ, ಟ್ಯಾನಿಂಗ್. ಹೀಗಾಗಿ ದೀರ್ಘಕಾಲ ಪದೇ ಪದೇ ವರ್ಷಾನುಕಾಲ ಬೇಸಿಗೆ ಕಾಲದಲ್ಲಿ ಸೂರ್ಯನ ಶಾಖಕ್ಕೆ ಒಡ್ಡಿದ್ರೆ ಚರ್ಮದ ಕ್ಯಾನ್ಸರು ಕೂಡ ಬರಬಹುದು. ಸೊ ಹೀಗಾಗಿ ಬೇಸಿಗೆ ಕಾಲದಲ್ಲಿ ಆರೋಗ್ಯದ ಮೇಲೆ ಈ ರೀತಿಯ ಹಸಿವು ಕಡಿಮೆ ಆಗುತ್ತೆ. ಬೇಸಿಗೆ ಕಾಲದಲ್ಲಿ ದಾವು ಜಾಸ್ತಿ ಆಗುತ್ತೆ. ಹೀಗಾಗಿ ಬೇಸಿಗೆ ಕಾಲದಲ್ಲಿ ನಾವು ಏನು ಎಚ್ಚರಿಕೆಯನ್ನು ವಹಿಸಬೇಕು? ಬಹಳ ಮುಖ್ಯವಾಗಿ ಬೇಸಿಗೆ ಕಾಲದಲ್ಲಿ ತೆಳವಾದ ಮೈತುಂಬ ಬಟ್ಟೆ ಹಾಕೋದು. ತೆಳವಾದ ಬಟ್ಟೆ ಮೈತುಂಬ ಅಸಾಧ್ಯವಾದಷ್ಟು ಆ ಶಾಖ ನೇರವಾಗಿ ಚರ್ಮಕ್ಕೆ ತಗಲಿದ ರೀತಿ ಮುಖಕ್ಕೂ ತಗಲಬಾರದು. ಒಂದು ಟೋಪಿಯನ್ನು ಹಾಕ್ಕೊಳ್ಬೇಕು ಪ್ರೊಟೆಕ್ಷನ್. ತೆಳುವಾದ ಬಿಳಿ ಬಟ್ಟೆಗಳನ್ನು ಧರಿಸಿದ್ರೆ ಭಾಳ ಬೇಗ ಉಷ್ಣಾಂಶ ದೇಹಕ್ಕೆ ಹೀರಲ್ಪಡೋದಿಲ್ಲ. ಕನಿಷ್ಠ 2-3 ಲೀಟರ್ ನೀರನ್ನು ಕುಡಿಬೇಕು. ಅದು ಬಾಯಾರಿಕೆ ಆಗಲಿ ಆಗದೆ ಇಟ್ಕೊಂಡು ಕುಡಿಬೇಕು. ಏಕೆಂದರೆ ಮೂತ್ರ ವಿಸರ್ಜನೆಯೂ ಕೂಡ ಪ್ರಮಾಣನೂ ಕೂಡ ತುಂಬ ಕಡಿಮೆ ಆಗ್ಬಿಡುತ್ತೆ ಬೇಸಿಗೆ ಕಾಲ. ಆಹಾರದಲ್ಲಿ ಕೆಲವು ಆಹಾರ ಪದಾರ್ಥಗಳು ಬೇಸಿಗೆಯಲ್ಲಿ ಒಳಗಡೆ ಶಾಖವನ್ನು ಜಾಸ್ತಿ ಮಾಡೋದ್ರಿಂದ ದೇಹದ ಉಷ್ಣತೆಯನ್ನು ಕೂಡ ಏರಿಸ್ತಕ್ಕಂಥ ಆಹಾರ ಪದಾರ್ಥಗಳನ್ನು ನಾವು ಜಾಸ್ತಿ ಸೇವಿಸಬಾರ್ದು. ಈಗ ಉದಾಹರಣೆಗೆ ನಾನು ಮೊದಲೇ ಹೇಳಿದಾಗೆ ಈರುಳ್ಳಿ, ಮೆಂತ್ಯ, ಆಮೇಲೆ ಮಾಂಸಾಹಾರ, ಜಿಡ್ಡಿನ ಆಹಾರ ಪದಾರ್ಥಗಳು ಇವನ್ನ ಅತಿಯಾಗಿ ಮಿತವಾಗಿ ಸೇವಿಸಬೇಕು. ಯಾವ ಆಹಾರ ಪದಾರ್ಥಗಳನ್ನು ಅತಿಯಾಗಿ ಸೇವಿಸ್ಬೋದು ಅಂತಂದರೆ ಕಲ್ಲಂಗಡಿ ಹಣ್ಣು, ಆಮೇಲೆ ಮಜ್ಜಿಗೆ, ನೀರು, ದ್ರವಾಂಶಗಳ ಆಹಾರ, ಹಣ್ಣು, ಸೌತೆಕಾಯಿ ಇವನ್ನು ಜಾಸ್ತಿ ಪ್ರಮಾಣದಲ್ಲಿ ಬೇಸಿಗೆ ಕಾಲದಲ್ಲಿ ಸೇವಿಸಬೇಕು. ಈ ಹೃದ್ರೋಗ ಬೇಸಿಗೆ ಕಾಲದಲ್ಲಿ ಹೊರಗಡೆ ಅತಿಯಾಗಿ ಹೋಗಿ ಅತಿಯಾದ ದೈಹಿಕ ಶ್ರಮವನ್ನು ಮಾಡಬಾರ್ದು. ಪಾಪ ನಮ್ಮ ರೈತ ಬಾಂಧವರು ತಮ್ಮ ಹೊರಗದ್ದೆಗಳಲ್ಲಿ ಬಟ್ಟೆಗಳನ್ನು ಪೂರ್ಣವಾಗಿ ಬಿಚ್ಚಾಕಿ ಬರೀ ಮೈನಲ್ಲಿ ಕೆಲಸ ಮಾಡ್ತಾರೆ. ಹಾಗೆ ಮಾಡಬಾರ್ದು. ಬೇಸಿಗೆ ಕಾಲದಲ್ಲಿ ಪೂರ್ಣವಾಗಿ ದೇಹಕ್ಕೆ ಬಟ್ಟೆಯನ್ನು ತೊಟ್ಟು ಸಾಧ್ಯವಾದಂಥ ಟೋಪಿಯನ್ನು ಹಾಕ್ಕೊಂಡು ಕೆಲಸವನ್ನು ಮಾಡಬೇಕು. ಬಹಳ ಮುಖ್ಯವಾಗಿ ವಿಶ್ರಾಂತಿ ಬಹಳ ಮುಖ್ಯ. ಬೇಸಿಗೆ ಕಾಲದಲ್ಲಿ ನಿರಂತರವಾಗಿ ಕೆಲಸವನ್ನು ಮಾಡಬಾರ್ದು. ಅಂತಂದರೆ 1 ಗಂಟೆ ಕೆಲಸ ಮಾಡಿದ್ರೆ ಒಂದು 10-15 ನಿಮಿಷದ ವಿಶ್ರಾಂತಿ ಬಹಳ ಮುಖ್ಯ. ನಿಂಬೆ ರಸವನ್ನು ಅಗಿಂದಾಗ್ಗೆ ಸೇವಿಸೋದ್ರಿಂದ ದೇಹದ ಉಷ್ಣಾಂಶನೂ ಕೂಡ ದ್ರವಾಂಶನೂ ಕೂಡ ಕಡಿಮೆ ಆಗುತ್ತೆ. ಹಾಗಿದ್ರೆ ಬೇಸಿಗೆ ಕಾಲದಿಂದ ಏನು ಪ್ರಯೋಜನ ಇಲ್ಲದೆ ಇದು ಶಾಪನ ಮನುಷ್ಯನಿಗೆ ಅಂತಕ್ಕಂಥದ್ದು ಒಂದು. ಬೇಸಿಗೆ ಕಾಲದಿಂದ ಕೆಲವು ಅನುಕೂಲಗಳು ಕೂಡ ಇದೆ. ಏನು ಅನುಕೂಲ? ಬೇಸಿಗೆ ಕಾಲದಲ್ಲಿ ದೇಹವನ್ನು 12-1 ಗಂಟೆಯ ಸಮಯದ ಬಿಸಿಲಿಗೆ 15-20 ನಿಮಿಷ ಒಡ್ಡಿದ್ರೆ ವಿಟಮಿನ್ ಡಿ, ಹೇರಳವಾದಂಥ ವಿಟಮಿನ್ ಡಿ ಸಿಗುತ್ತೆ. ವಿಟಮಿನ್ ಡಿ ಮನುಷ್ಯನಿಗೆ ಭಾಳ ಅತ್ಯವಶ್ಯಕ. ಇವತ್ತು ಕ್ಯಾನ್ಸರ್ ಜಾಸ್ತಿ ಕಾಣಿಸ್ಕೊಳ್ತಾ ಇರ್ತಕ್ಕಂಥದ್ದು, ಸಕ್ಕರೆ ಕಾಯಿಲೆ ಜಾಸ್ತಿ ಕಾಣಿಸ್ಕೊಳ್ತಾ ಇರ್ತಕ್ಕಂಥದ್ದು ಇವೆಲ್ಲವೂ ಕೂಡ ವಿಟಮಿನ್ ಡಿ ಕೊರತೆಯಿಂದ ಅಂತಕ್ಕಂಥ ಒಂದು ವೈಜ್ಞಾನಿಕ ಒಂದು ಅನುಮಾನ ಇದೆ. ಮಕ್ಕಳನ್ನು
ದೇಹವನ್ನು ಬರಿಮೆಯನ್ನು 12-1 ಗಂಟೆ ಬಿಸಿಲಿಗೆ 10-15 ನಿಮಿಷ ಒಡ್ಡಬೇಕು. ನೋಡಿ, ಈ ಕಾಲಮಾನಗಳಿದೆಯಲ್ಲ, ಇವು ಮನುಷ್ಯನಿಗೆ ಶಾಪ ಅಲ್ಲ, ವರಮಾನ. ಬೇಸಿಗೆ ಕಾಲ ಪ್ರವಾಸ ಮಾಡಲಿಕ್ಕೆ ಭಾಳ ಒಳ್ಳೆಯ ಕಾಲ. ಪ್ರವಾಸ ಹೊತ್ತಿ ತಿರುಗಲಿಕ್ಕೆ, ಸ್ಥಳಗಳನ್ನು ನೋಡಲಿಕ್ಕೆ, ಆನಂದಿಸಲಿಕ್ಕೆ. ಆ ಬೇಸಿಗೆ ಕಾಲದ ಬಿಸಿಲಿದೆಯಲ್ಲ, ಆ ಬಿಸಿಲನ್ನು ಆಸ್ವಾದಿಸ್ತಕ್ಕಂಥದ್ದು ಭಾಳ ಒಂದು ರೀತಿಯ ಭಾಳ ಸಂತೋಷವನ್ನು ಕೊಡ್ತಕ್ಕಂಥದ್ದು. ಹೀಗೆ ಈ ಹವಾಮಾನಗಳಲ್ಲಿ ಆಗ್ತಕ್ಕಂಥ, ಸೃಷ್ಟಿಯಲ್ಲಿ ಆಗ್ತಕ್ಕಂಥ ಹವಾಮಾನದ ಏರುಪೇರುಗಳು, ಅವುಗಳಿಂದ ಆಗ್ತಕ್ಕಂಥ ಪರಿಸರದ ಮೇಲೆ, ಅದರಲ್ಲೂ ಸಸ್ಯ ಸಂಪತ್ತಿನ ಮೇಲೆ ಆಗ್ತಕ್ಕಂಥ ಬಹಳ ಬದಲಾವಣೆಗಳು ಇವು ಕಣ್ಣಿಗೆ ಮನಸ್ಸಿಗೆ ಆನಂದವನ್ನು ಉಂಟು ಮಾಡ್ತವೆ. ಹೂವಿನ ಅರಳಿಕೆ, ಚಿಗುರುವಿಕೆ, ಆ ಹವಾಮಾನದಲ್ಲಿ ಆಗ್ತಕ್ಕಂಥ ಬದಲಾವಣೆಯಿಂದ, ಆ ಗಾಳಿಯ ಉಷ್ಣತೆಯ ಬದಲಾವಣೆಯಿಂದ ಆಗ್ತಕ್ಕಂಥ ಗಾಳಿನ ಆ ಸ್ಪರ್ಶನ ಕೂಡ ಒಂದು ರೀತಿಯ ಆನಂದವನ್ನು ಕೊಡುತ್ತೆ. ಹಾಗಾಗಿ ಬೇಸಿಗೆ ಕಾಲ ಮನುಷ್ಯನಿಗೆ ಅದನ್ನು ವರದಾನವಾಗಿ ನಾವು ಮಾಡಿಕೊಳ್ಬೇಕು. ನಾವು ಹೇಳಿದ ಇವೆಲ್ಲವನ್ನು ಕೂಡ ಅನುಸರಿಸಿದ ಬೇಸಿಗೆ ಕಾಲ ಅದು ಶಾಪವಲ್ಲ, ಅದು ವರದಾನವಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿದರೆ ವರದಾನವಾಗಿ ಮಾಡಿಕೊಳ್ಬೋದು ಅಂತ ನಾನು ತಮ್ಮಲ್ಲಿ ಕೆಲ ಈ ಸಲಹೆಗಳೆಲ್ಲ ನೀವು ಪಾಲಿಸಿದ್ರೆ ಅದನ್ನು ಬೇಸಿಗೆ ಕಾಲವನ್ನು ಕೂಡ ಸಂತೋಷದಿಂದ ಆಸ್ವಾದಿಸ್ಬೋದು. ಆ ಒಂದು ಮನಸ್ಥಿತಿ ನಿಮ್ಗೆಲ್ಲರಿಗೂ ಬರಲಿ ಅಂತ ನಾನು ಆಶಿಸ್ತೇನೆ. ಸರ್, ಹಾಗೆ ಒಂದಷ್ಟು ಆಹಾರ ಪದ್ಧತಿಗಳ ಬಗ್ಗೆ ಕೂಡ ಹೇಳಿದ್ರಿ. ಮತ್ತೊಂದು ಇದೇನು ಅಂತ ಹೇಳಿದ್ರೆ, ಬೇಸಿಗೆ ಬಂತು ಅಂತ ಹೇಳಿದ್ರೆ ಕೆಲವರು ಮುಗಿಯವರೆಗೂ ಕೂಡ ಎ ಸಿ ಕೆಳಗಿರ್ತಾರೆ, ಅವ್ರಿಗೆ ಎ ಸಿ ಫ್ಯಾನ್ ಇರೋದಿದ್ರೆ ಆಗೋದಿಲ್ಲ. ಮತ್ತು ಇನ್ನು ಕೆಲವರು ಫ್ರಿಜ್ ನೀರು, ಈ ರೀತಿ ಕೋಲ್ಡ್ ವಾಟರ್ನೇ ಬೇಕು ಅನ್ನೋಂಥ ಸೇವಿಸುವಂಥದ್ದು ಇರ್ತಾರೆ. ಇದರಿಂದ ಏನಾದರೂ ದುಷ್ಪರಿಣಾಮ ಆಗುತ್ತಾ ಹೇಗೆ? ನೋಡಿ, ಸಹಜ ಸಹಜನೇ ಎ ಸಿ ಮತ್ತು ಕೋಲ್ಡ್ ವಾಟರ್, ತಣ್ಣನೆಯ ಅಥವಾ ಶೀತಲದ ನೀರು, ಇದು ಸಹಜ ಪ್ರಕ್ರಿಯೆ ಅಲ್ಲ, ಮನುಷ್ಯ ನಿರ್ಮಿತ. ಈಗ ತಾತ್ಕಾಲಿಕವಾಗಿ ಓಕೆ, ಈಗ ಮನುಷ್ಯ ಸದಾಕಾಲ ಎ ಸಿಯನ್ನು ಉಪಯೋಗಿಸೋದ್ರಿಂದ ಅಲ್ಲೂ ಕೂಡ ಕಾರ್ಬನ್ ಮಾನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಜಾಸ್ತಿ ಆಗ್ತಾ ಇದೆ. ಸದಾಕಾಲ ಎ ಸಿಯಲ್ಲಿ ಕೂತಿರ್ತಕ್ಕಂಥವ್ರಿಗೆ ಹಲವಾರು ಮಾನಸಿಕ ದೈಹಿಕ ತೊಂದರೆಗಳು ಕೂಡ ನಾವು ನೋಡ್ತಾ ಇದ್ದೇವೆ. ದೀರ್ಘಕಾಲ ಎ ಸಿಯನ್ನು ಉಪಯೋಗಿಸ್ತಕ್ಕಂಥದ್ದು ಒಳ್ಳೆಯದಲ್ಲ. ಏನೋ ಒಂದು ಅಲ್ಪಾವಧಿಗೆ, ಆಮೇಲೆ ಯಾವಾಗ ಎ ಸಿ ಭಾಳ ಅನಿವಾರ್ಯ ಆಗುತ್ತೆ ಅಂತಂದರೆ, ಭಾಳ ಅತಿ ಹೆಚ್ಚು ಉಷ್ಣತೆ ಇರತಕ್ಕಂಥ ಪ್ರದೇಶಗಳಲ್ಲಿ ಭಾಳ ಹೆಚ್ಚು ಅದು ಅವಶ್ಯಕತೆ ಆಗ್ಬೋದು. ನಮ್ಮ ಮೈಸೂರು ಪ್ರದೇಶದ ಇಲ್ಲಿರ್ತಕ್ಕಂಥ ಇಷ್ಟು ಅಷ್ಟೊಂದು ಹೆಚ್ಚು ತಾಪಮಾನ ಇಲ್ಲದೇ ಇರತಕ್ಕಂಥ ಪ್ರದೇಶಗಳಿಗೆ ಅದು ಅದರ ಅವಶ್ಯಕತೆ ಇಲ್ಲ. ಒಂದು ಮನುಷ್ಯ ಅರ್ಥ ಮಾಡ್ಕೋಬೇಕು, ಈ ಅಸಹಜತೆಗಳನ್ನು ಸಹಜವಾಗಿ ಮನುಷ್ಯ ಪ್ರಕೃತಿಗೆ ಹೆಚ್ಚು ಬದುಕೋದನ್ನು ಕಲ್ತ್ಕೋಬೇಕು. ಆಮೇಲೆ ಇನ್ನೊಂದು ಭಾಳ ಮುಖ್ಯವಾಗಿ ಗ್ಲೋಬಲ್ ವಾರ್ಮಿಂಗ್, ಇದು ಈ ಸೂರ್ಯಮಂಡಲದಲ್ಲಿ ಸಹಜವಾಗಿ ಆಗ್ತಕ್ಕಂಥ ಒಂದು ತಾಪಮಾನದ ಇದು ಸಹಜ. ಆದರೆ
ಮನುಷ್ಯನೇ ಇದಕ್ಕೆ ಇನ್ನೂ ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಈ ತಾಪಮಾನ ಏರಲಿಕ್ಕೆ ಮನುಷ್ಯನ ಕ್ರಿಯೆಗಳಿಂದನೂ ಕೂಡ ತಾಪಮಾನ ಏರ್ತಾ ಇದೆ. ಇದು ಸೂರ್ಯನಿಂದ ಸಹಜವಾಗಿ ಬರ್ತಕ್ಕಂಥದ್ದನ್ನು ನಾವು ಅವಾಯ್ಡ್ ಮಾಡೋಕ್ಕಾಗಲ್ಲ, ಆದರೆ ಮನುಷ್ಯ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾನಲ್ಲ, ಮನುಷ್ಯನ ಕಾಣಿಕೆ ಇದೆಯಲ್ಲ, ಅವನು ಕೂಡ ಈ ಉಷ್ಣತೆ ಜಾಸ್ತಿ ಆಗಲಿಕ್ಕೆ ಜಾಸ್ತಿಯಾಗಿ ಭೂಮಂಡಲದ ತಾಪಮಾನ ಏರ್ತಾ ಇದೆ. ಗ್ಲೋಬಲ್ ವಾರ್ಮಿಂಗ್ ಹೇಗೆ ನೋಡಿ, ಪ್ರಾಣಿಗಳ ಸಂಕುಲನ ಅದು ಮನುಷ್ಯ ಆಗ್ಬೋದು ಇನ್ನಿತರ ಪ್ರಾಣಿಗಳು. ಪ್ರಾಣಿಗಳು ಸಂಖ್ಯೆಗೂ ಸಸ್ಯ ಸಂಖ್ಯೆಗೂ ಒಂದು ಅನುಪಾತ ಇದೆ. ಯಾಕೆಂತಂದರೆ ಮನುಷ್ಯ ಬಿಡ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಇದೆಯಲ್ಲ, ಅದು ಪರಿಸರದ ಉಷ್ಣತೆ ಏರಲಿಕ್ಕೆ ಅದು ಭಾಳ ಪ್ರಮುಖವಾದಂಥ ಕಾರಣ. ಕಾರ್ಬನ್ ಡೈಆಕ್ಸೈಡ್ ಇದನ್ನು ಸಸ್ಯಗಳು ಹೀರಿಕೊಂಡು ಅವು ಮನುಷ್ಯನಿಗೆ ಜೀವಿಗಳಿಗೆ ಆಮ್ಲಜನಕವನ್ನು ಕೊಡ್ತವೆ. ಅಂದರೆ ಪರಿಸರದ ಉಷ್ಣತೆಯ ನಿಯಂತ್ರಣದಲ್ಲಿ ಸಸ್ಯ ಸಂಪತ್ತು ಭಾಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತದೆ. ಸೊ ಜೀವಿಗಳ ಸಂಖ್ಯೆ ಜಾಸ್ತಿ ಆಯ್ತಾ ಇದೆ. ಇವತ್ತು ನಾವು ಕೃತಕವಾಗಿ ಪ್ರಾಣಿಗಳನ್ನು ಸೃಷ್ಟಿ ಮಾಡ್ತಾ ಇದ್ದೀವಿ, ತಿನ್ನಲಿಕ್ಕೆ ಆಹಾರಕ್ಕೆ ಪೌಲ್ಟ್ರಿ, ಲಕ್ಷಾಂತರ ಪೌಲ್ಟ್ರಿಗಳನ್ನು ಮಾಡ್ತಾ ಇದ್ದೀವಿ. ಮೀನುಗಾರಿಕೆಯನ್ನು ಮಾಡಿ ಕೋಟ್ಯಾಂತರ ಮೀನುಗಳನ್ನು ಜೀವಿಗಳನ್ನು ಸೃಷ್ಟಿ ಮಾಡ್ತಾ ಇದ್ದೀವಿ. ಇವೆಲ್ಲವೂ ಕಾರ್ಬನ್ ಡೈಆಕ್ಸೈಡನ್ನು ಬಿಡ್ತವೆ. ಅದಕ್ಕೆ ಅನುಗುಣವಾಗಿ ಸಸ್ಯ ಸಂಪತ್ತಿರಬೇಕು. ಇಲ್ಲ, ಈಗ ಮನುಷ್ಯ ಕಾಡುಗಳನ್ನೆಲ್ಲ ಕಡಿತಾ ಇದ್ದಾರೆ, ಸಸ್ಯ ಸಂಪತ್ತುಗಳೆಲ್ಲ ನಾಶ ಮಾಡ್ತಾ ಇದ್ದಾರೆ. ಸೃಷ್ಟಿಯಲ್ಲಿ ಸೃಷ್ಟಿಕರ್ತ ಜೀವಿಗೂ ಸಸ್ಯಕ್ಕೂ ಒಂದು ಅನುಭವ ಸಂಬಂಧವನ್ನು ಇಟ್ಟಿದ್ದಾರೆ. ಎಂಟೇ ಸೃಷ್ಟಿಗೂ ಮನುಷ್ಯನಿಗೂ ಒಂದು ಅವಿನಾಭಾವ ಸಂಬಂಧ ಇದೆ, ವೈಜ್ಞಾನಿಕವಾದಂಥ. ಹೀಗಾಗಿ ಮನುಷ್ಯ ಇದನ್ನು ಮನಗಾಣಬೇಕು. ಸೊ ಇದು ಭಾಳ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ. ಇನ್ನೊಂದು, ಮನುಷ್ಯ ಇವತ್ತು ಯಾಂತ್ರಿಕ ಜೀವನಕ್ಕೆ ಹೆಚ್ಚು ಹೆಚ್ಚು ಮಾರಿ ಹೋಗ್ತಾ ಇದೆ. ಯಂತ್ರಗಳಿಂದ ಪೆಟ್ರೋಲ್ ಆಗು ಯಾವುದೇ ಬಗೆಯ ಯಂತ್ರ ಆಗ್ಬೋದು, ಮೋಟಾರ್ ವೆಹಿಕಲ್ಗಳಾಗ್ಬೋದು, ಮೋಟ್ರ್ ಸೈಕಲ್ಗಳಾಗ್ಬೋದು, ವಾಹನಗಳಾಗ್ಬೋದು, ಕೈಗಾರಿಕೆಗಳಾಗ್ಬೋದು, ಇವೆಲ್ಲವುಗಳಿಂದ ಹೊರಬರ್ತಕ್ಕಂಥ ರಾಸಾಯನಿಕ ವಸ್ತುಗಳು, ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಇವೆಲ್ಲವನ್ನು ಕೂಡ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಕರೀತಾರೆ, ಹಸಿರು ಮನೆಯ ಅನಿಲಗಳು. ಈ ಅನಿಲಗಳು ಕೂಡ ಈ ತಾಪಮಾನವನ್ನು ಏರಿಸ್ತಾ ಇದ್ದಾರೆ. ಇದು ಮಾನವನ ಕೊಡುಗೆ, ಸೃಷ್ಟಿಕರ್ತನ ಕೊಡುಗೆ, ಅದು ನ್ಯಾಚುರಲ್, ಅದೇನು ಮಾಡೋಕ್ಕಾಗಲ್ಲ. ಇದೀಗಾಗಿ ಇವತ್ತು ಭೂಮಂಡಲದ ತಾಪಮಾನ ಜಾಸ್ತಿಯಾಗಿ, ಈ ತಾಪಮಾನ ಜಾಸ್ತಿ ಆಗ್ತಾ ಇರೋದ್ರಿಂದ ಸಹಜವಾಗಿ ಸೃಷ್ಟಿಕರ್ತ ಏನು ಬೇಸಿಗೆ ಕಾಲವನ್ನು ನಿಗದಿ ಮಾಡಿದಾನೆ ಅದರಲ್ಲೂ ಕೂಡ ಏರುಪೇರುಗಳು ಆಗ್ತಾ ಇದೆ. ಇದರಿಂದ ಬೇಕಾದಷ್ಟು ಅನಾಹುತಗಳಾಗ್ತಾ ಇದೆ. ಆ ಮನುಷ್ಯನ ಆರೋಗ್ಯ ಅಲ್ಲ, ಇಡೀ ಸೃಷ್ಟಿಯ ಮೇಲೇ ಒಂದು ಪೂರ್ವನಿಗದಿತ ಕಾರ್ಯಚಕ್ರಗಳಿಗೆ ಅದು ಅನಾಹುತ ಆಗ್ತಾ ಇದೆ. ಅದಕ್ಕಾಗಿ ಮನುಷ್ಯ ಈಗಲಾದರೂ ಕೂಡ ನೀವು ಬೇಸಿಗೆ ಕಾಲ ನಿಮಗೆ ಮಾರಕವಾಗಬಾರ್ದು. ಮತ್ತೊಂದು ದಿನ ಬೇಸಿಗೆ ಕಾಲ ಸ್ನೇಹಿತರೆ ನಿಮಗೆ ಮಾರಣಾಂತಿಕವಾಗಬಹುದು ಮುಂದಿನ ದಿನಗಳಲ್ಲಿ. ನಿಮ್ಮೊಬ್ಬರಿಗೆ ಅಲ್ಲ, ಇಡೀ ಜೀವಿ ಜಗತ್ತಿಗೇನೆ, ಅವುಗಳ ಇರುವಿಕೆಗೇನೆ, ಅಸ್ತಿತ್ವಕ್ಕೇನೆ ಇದು ಒಂದು ಸವಾಲಾಗಿ ಪರಿಗಣಿಸುತ್ತೆ. ಅಲ್ಲ, ಪ್ರತಿಯೊಬ್ಬರನ್ನು ಕೂಡ ಈ ಒಂದು ವಾಹನಗಳನ್ನು ಉಪಯೋಗಿಸೋದನ್ನು ಕಡಿಮೆ ಮಾಡಬೇಕು. ಏನು ಮನೆಯಲ್ಲಿ ಇವತ್ತು 10 ಜನ ಇದ್ದರೆ 10 ಜನಕ್ಕೂ ವಾಹನಗಳಿದೆ. ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಏನಿದೆ ಅದನ್ನು ಜಾಸ್ತಿ ಉಪಯೋಗಿಸ್ಕೋಬೇಕು. ಇವತ್ತು ಮನುಷ್ಯನ ಓಡಾಟ ಜಾಸ್ತಿ ಆಗಿದೆ, ಹೀಗಾಗಿ ವಾಹನಗಳ ಬಳಕೆಯೂ ಕೂಡ ಜಾಸ್ತಿ ಆಗಿದೆ. ಸೊ ಹೀಗಾಗಿ ನಾವು ಎಲ್ಲೋ ಒಂದು ಕಡೆ ನಾವು ಬೈಸಿಕಲ್ಗಳನ್ನು ಜಾಸ್ತಿ ಉಪಯೋಗಿಸ್ತಕ್ಕಂಥ ಪೆಟ್ರೋಲಿಯಂ ಪ್ರಾಡಕ್ಟ್ಗಳೇನಿದೆ ಅದರ ಉಪಯೋಗವನ್ನು ಕಡಿಮೆ ಮಾಡ್ತಕ್ಕಂಥ, ಪ್ರತಿಯೊಬ್ಬರುಗಳು ಕನಿಷ್ಠ 10 ಗಿಡಗಳನ್ನಾದರೂ ನೆಟ್ಟು ಆ ಗಿಡಗಳನ್ನು ಪೋಷಿಸ್ತಕ್ಕಂಥ
ಆ ಒಂದು ಗಿರಿಗಳಲ್ಲಿ ಇರ್ತಕ್ಕಂಥ ಆನಂದವನ್ನು ಸವಿತಕ್ಕಂಥ ಒಂದು ಮನೋವೃತ್ತಿಯನ್ನು ಪ್ರತಿಯೊಬ್ಬರು ಬೆಳೆಸ್ಕೊಳ್ಳದೇ ಇದ್ದರೆ ಮಾನವನ ಪೀಳಿಗೆ ನಶಿಸಿ ಹೋಗ್ತಕ್ಕಂಥ, ಜೀವಕುಲವೇ ನಾಶವಾಗ್ತಕ್ಕಂಥ ಒಂದು ಪರಿಸ್ಥಿತಿ ಇನ್ನು ಮುಂದೆ ನೂರಾರು ವರ್ಷಗಳ ಮುಂದೆ ಖಂಡಿತ ಬರುತ್ತೆ. ಅದರಿಂದ ನೀವೆಲ್ಲರನ್ನು ಕೂಡ ಈ ಒಂದು ಆಲೋಚನೆಯನ್ನು ಇಟ್ಕೊಂಡು ಪರಿಸರವನ್ನು ರಕ್ಷಣೆ ಮಾಡ್ತಕ್ಕಂಥ ಹೊಣೆ ನಮ್ಮದು. ಈ ಜಗತ್ತಿನಲ್ಲಿ, ಭೂಮಂಡಲದಲ್ಲಿ ಬಹಳ ಶ್ರೇಷ್ಠವಾದಂಥ ಜೀವಿ ಮನುಷ್ಯ. ಇನ್ಯಾರಿಂದಲೂ ಕೂಡ ಸೃಷ್ಟಿಗೆ ಹಾನಿಯಿಲ್ಲ, ಪ್ರಾಣಿ ಸಂಪತ್ತುಗಳಿಂದ ಹಾನಿಯಿಲ್ಲ, ಸಸ್ಯ ಎಲ್ಲರ ಮೇಲೆ ಮನುಷ್ಯ ದರೋಡೆಯನ್ನು ಮಾಡ್ತಾ ಇದೆ. ಇದನ್ನು ಅರ್ಥ ಮಾಡಿಕೊಳ್ತೇವೆ ಹೋದರೆ ಆಡಳಿತ ಮಾಡ್ತಕ್ಕಂಥವರು ಮನುಷ್ಯರು ಇದಕ್ಕೆ ತಡೆ ಮಾಡದೆ ಹೋದರೆ ಇವು ಇಡೀ ಸೃಷ್ಟಿಗೇನೆ ಮಾರಕವಾಗುತ್ತೆ. ಅದರ ಜೊತೆ ಮಾನವ ಕುಲ ಇನ್ನೂ ಹೆಚ್ಚು ಹೆಚ್ಚು, ಯಾಕೆ ಇವತ್ತು ಇಷ್ಟೊಂದು ಕಾಯಿಲೆಗಳು, ಕ್ಯಾನ್ಸರು, ಸಕ್ಕರೆ ಕಾಯಿಲೆ, ಹೃದಯಾಘಾತ ಇವೆಲ್ಲವೂ ಜಾಸ್ತಿ ಆಗ್ತಾಯಿದೆ. ಮಾನಸಿನ ಮನಸ್ಸಿಕ ನೆಮ್ಮದಿ ಜಾಸ್ತಿ ಆಗ್ತಾ ಇದೆ, ಹದಗೆಡ್ತಾ ಇದೆ. ಇವೆಲ್ಲವುಗಳಿಂದ ಮಾನವ ಕುಲ ಎಷ್ಟು ನೀವು ಹಣೆ ಸಂಪಾದನೆ ಮಾಡಿದ್ರು ಕೂಡ ನೆಮ್ಮದಿ ಇಲ್ಲದಂಥ ಒಂದು ವಾತಾವರಣ ಇದೆ. ಇವೆಲ್ಲವರಿಂದ ಮನುಷ್ಯ ಹೊರಬರಬೇಕು. ಸರ್, ಇದುವರೆಗೆ ಈ ಬೇಸಿಕ್ ಕಾಲ್ ಅಂದರೆ ಏನು, ಮಾನವರು ಯಾವ ರೀತಿ ಇದಕ್ಕೆ ತಯಾರಿ ಮಾಡ್ಕೋಬೇಕು, ಮತ್ತು ಹೇಗೆ ಒಂದು ಆಹಾರ ಪದ್ಧತಿಯನ್ನು ಅನುಸರಿಸ್ಕೋಬೇಕು, ಇದೆಲ್ಲದರ ಬಗ್ಗೆ ನಮಗೆ ಮಾಹಿತಿ ನೀಡಿದಿರಿ ಸರ್. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಆರೋಗ್ಯ ಭಾಗ್ಯ ಕಾರ್ಯಕ್ರಮ. ಇದರಲ್ಲಿ ಬೇಸಿಗೆ ಕಾಲದಲ್ಲಿ ಅನುಸರಿಸಬೇಕಾದಂಥ ಎಲ್ಲ ಕ್ರಮಗಳ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಿದ್ದಾರೆ. ನೀವು ಕೂಡ ಇದೇ ರೀತಿ ಎಲ್ಲ ಜೀವನ ಕ್ರಮವನ್ನು ಅನುಸರಿಸಿಕೊಂಡು ಆರೋಗ್ಯವಾಗಿರಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದೊಂದಿಗೆ ನಿಮ್ಮೊಂದಿಗೆ ಬರ್ತೇವೆ. ಕಾವೇರಿ ನಾಡಿನ ಸಮಗ್ರ ಸುದ್ದಿಗಾಗಿ ನೋಡ್ತಾ ಇರಿ ಕೊಡಗು ಚಾನಲ್. ದೈ ಬಂಧ ಅನುರಾಗದನು ಬಂಧ ಹೇಳೇಳು ದಶಕಗಳ ಪ್ರೀತಿಯ ಮೂಲ್ಯ ಜುವೆಲ್ಸ್ ಯುನಿಕ್ ಡಿಸೈನ್ಸ್. ಜೀವನದಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತಂದ್ರೆ ನಾವು ಮಾಡೋ ಬಿಸ್ನೆಸ್ ಅಲ್ಲಿ ಸಕ್ಸಸ್ ನ ಕಾಣಬೇಕು. ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ಮಂಗಳೂರಿನ ವಿಜಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್, ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸೆಸ್ ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. Thank you.
ಶಾರದಾಸ್.